ಇದು ನೋಡಿ ನೀರಾನೆ ಹೇಗಿದೆ ಅಂತೇಳಿ, ಎಷ್ಟು ದೊಡ್ಡ ಸೈಜಲ್ಲಿದೆ. ಮುಖ ಮೇಲೆ ಮಾಡಿ ನಿಂತಿದೆ, ಆವಾಗ ನೀರಲ್ಲಿತ್ತು, ಈಗ ನೀರಿನಿಂದ ಮೇಲೆ ಬಂದಿದೆ. ನೋಡಿ ಎಷ್ಟು ದೊಡ್ಡ ಸೈಜಲ್ಲಿದೆ, ನೋಡಿ ಬೃಹದ್ ಆಕಾರದಲ್ಲಿದೆ. ಅಲ್ಲಿ ನೋಡಿ ತುಂಬಾ ಕಾಡು ಕೋಣೆ ಇದೆ, ಬನ್ನಿ ನೋಡು ಹೋಗುವ. ನೋಡಿ ಕಾಡು ಕೋಣಕ್ಕೆಲ್ಲ ಹೆಸರಿಟ್ಟಿದ್ದಾರೆ, ಬಾಹುಬಲಿ ಅನುಷ್ಕಾ ಅಂತ ಎಲ್ಲ ಹೆಸರಿಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ, ಚೆನ್ನಾಗಿ ದಷ್ಟಪುಷ್ಟವಾಗಿದೆ. ನೀವು ಕೃಷ್ಣಾಮೃಗ ಹೆಸರು ಕೇಳಿರ್ಬೋದು, ನೋಡಿ ಇಲ್ಲಿ ಎಷ್ಟಿದೆ ಕೃಷ್ಣಾಮೃಗ. ಅದರ ಕೊಂಬು ನೋಡಿ ಅಂತ ಒಂಥರ ಶೇಪ್ ಅಲ್ಲಿದೆ, ತುಂಬಾ ಪಾಪದ ಪ್ರಾಣಿ ನೋಡಿ. ಮುಳ್ಳು ಹಂದಿ ನೋಡಿ ಅಂತೆ, ಅದರ ಮುಳ್ಳುಗಳು ಎಷ್ಟು ಶಾರ್ಪ್ ಇರ್ತವೆ. ಮೊಸಳೆ ನೋಡಿ ರಾಶಿ ರಾಶಿ ಮಲ್ಕೊಂಡಿದೆ, ಮರಿ ಮೊಸಳೆ ದೊಡ್ಡ ಮೊಸಳೆ ಎಲ್ಲ ಇದೆ ನೋಡಿ. ಸಾಧಾರಣ ಒಂದು ಝೂಗೆ ಒಂದು 2 ಕಿಲೋಮೀಟರ್ ಇರ್ಬೋದು ನಮ್ದು ಹೊರಗಡೆ ಎಂಟ್ರೆನ್ಸ್ ಇದೆ, ಒಳಗಡೆ ತುಂಬ ದೂರ ನಡೀಲಿಕ್ಕಿದೆ. ಆದರೆ ಏನು ಚಿಂತೆ ಇಲ್ಲ, ನಮಗೆ ಏಜ್ ಆದವರೆಲ್ಲ ಬಂದರೆ ಉಂಟಲ್ಲ, ಇಲ್ಲಿ ವೆಹಿಕಲ್ ಥರ ಒಂದು ಬಿಟ್ಟಿದ್ದಾರೆ, ಅದರಲ್ಲಿ ಕೂಡ ಹೋಗ್ಬೋದು ಮಕ್ಕಳು, ಮಕ್ಕಳಿದ್ದವರಿಗೆ ಹಾಗೆಯೇ ಏಜ್ ಆದವರಿಗೆ, ಅದರಲ್ಲಿ ಕೂಡ ಅವ್ರು ನೋಡ್ಕೊಂಡು ನೋಡ್ಕೊಂಡು ತೋರಿಸ್ಕೊಂಡು ಹೋಗ್ತಾರೆ, ಹಾಗೆ ನೋಡ್ಕೊಂಡು ಹೋಗ್ಬೋದು. ಪಕ್ಷಿ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿದೆ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಹಾರಾಡುವ ಪಕ್ಷಿ ನೋಡಿ ರಿಯಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಿಲಿಕುಳ ಟ್ರಿಪ್ ಹೇಗಿತ್ತು ಅಂತ ಹೇಳಿ, ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಹಾಗೆಯೇ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರೆ ಎಲ್ಲ ಒಟ್ಟಿಗೆ ಬಂದು ಎಂಜಾಯ್ ಮಾಡಿ. ಇಲ್ಲಿ ಒಳಗೆ ಬರಲಿಕ್ಕೆ ಒಂದು 2 ಕಿಲೋಮೀಟರ್ ನಡಲಿಕ್ಕೆ ಇದ್ದರೂ ಕೂಡ ವೆಹಿಕಲ್ ಫೆಸಿಲಿಟಿ ಎಲ್ಲ ಉಂಟು, ಎಂಥ ಏಜ್ ಆದವರಿಗೆ ಮತ್ತು ಮಕ್ಕಳು ಹಿಡ್ಕೊಂಡು ಬರೋರಿಗೆ ಎಲ್ಲರಿಗೂ ಬರ್ಬೋದು. ಇದು ಮಂಗಳೂರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು. ಇದರ ಲೊಕೇಶನನ್ನು ನಾವು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ಬರೋರು ತಪ್ಪದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಹೀಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.